ಗಂಗಾ ತೀರದಲ್ಲಿ ನಾನಿರ್ತಕ್ಕಂಥ ಒಂದು ನನ್ನ ಆಶ್ರಮ ಇದು. ಅದೇ ಅದೇ ರೀತಿ ಇಲ್ಲಿ ನನ್ನ ಆಶ್ರಮ ಇತ್ತು. ಇಲ್ಲಿ ಅವರು ಬ್ರಾಹ್ಮಣ ಮಾರ್ಗದರ್ಶನ ಮಾಡಿಕೊಳ್ತಾರೆ. ಇಲ್ಲಿ ನಾನು ತಪಸ್ಸು ಮಾಡಿ ಸಿದ್ಧಿ ಪಡ್ಕೊಂಡಿದ್ದು. ಅಲ್ಲಿ ಗೋಕರ್ಣ ಕ್ಷೇತ್ರ ನೋಡ್ತಾ ಇರುವಂತೆ ಇನ್ನು ಹೋಗ ಓ ಅದನ್ನ ನೋಡ್ಬೇಕು ಅವನು ಅದರೊಳಗೆ ಮತ್ತೆ ಇವರು ಮತ್ತೆ ಕೃಷ್ಣ ಕಾಣ್ತಾನೆ ಬಾಲಕೃಷ್ಣ ಆ ಶಿಶುವನ್ನು ಅಪ್ಪಾಗಿ ನೋಡ್ತಾನೆ ಎಲ್ಲವೋ ಮಾಯ ಅಲ್ಲವೋ ಬಿಡ್ತು ಅವನು ನೋಡ್ತಾನೆ ಪುನಃ ಎಲ್ಲವೋ ಮಾಯವಾಗಿ ತನ್ನ ಆಶ್ರಮದಲ್ಲಿ ಅವನು ಇದೇನಂತ ಎಲ್ಲವೂ ಮಾಯಾಮ ಈ ಪ್ರಪಂಚ ಎಲ್ಲವೂ ಮಾಯ ಈ ಮಾಯಾಮಯವಾದ ಜಗತ್ತಿನಲ್ಲಿ ಎಲ್ಲವೂ ನಶ್ವರ ಈ ಪರಮಾತ್ಮ ಮಾತ್ರ ಸತ್ಯ ಒಳಗೂ ಇರ್ತಾನೆ ಹೊರಗೂ ಇರ್ತಾನೆ ನೀರಿನಲ್ಲಿ ಇದ್ದಾನೆ ಪ್ರಾಣಿಗಳಿದ್ದಾನೆ ಎಲ್ಲರೂ ಮುಂದೆ ತಾನಪ್ಪ ಮಾತ್ರ ಜಗತ್ತಲ್ಲಿ ಇರ್ತಕ್ಕಂಥವ್ರು ನನಗೆ ಪರಮೇಶ್ವರನು ಕಾಣಲಿಲ್ಲ ಬ್ರಹ್ಮನು ಕಾಣಲಿಲ್ಲ ಕಂಡವನು ಮಾತ್ರ ಆ ಅದ್ವಿತೀಯವಾಗಿರ್ತಕ್ಕಂಥ ಒಂದು ಚಿಕ್ಕ ಶಿಶು ಎಲ್ಲೆಲ್ಲೂ ಭಕ್ತಲ್ಲಿ ಎಂದು ಮಾಡಿದ ಹೊಡೆದೊಡೆದಂಥ ಬೆಳಕನ್ನು ಹೊಂದಿರತಕ್ಕಂಥ ಆ ಸಣ್ಣ ಶಿಶು ಮುದ್ದು ಕೃಷ್ಣ ಆ ಮುದ್ದು ಕೃಷ್ಣನನ್ನು ನಾನು ಕೊಂಡಾಡಬೇಕು ಮುದ್ದು ಕೃಷ್ಣನನ್ನು ಕೊಂಡಾಡಬೇಕು ಅವನು ಎಲ್ಲೆಲ್ಲಿ 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 ಕೃಷ್ಣನೇ ಕಾಣ್ತಾ ಇದ್ದಾನೆ ಎಲ್ಲೆಲ್ಲಿ ನಿಮ್ಮನ್ನು ನಾರಾಯಣನೇ ಕಾಣ್ತಾ ಇದ್ದಾನೆ ಅವನಲ್ಲಿರ್ತಕ್ಕಂಥದ್ದು ಕೇವಲ ಅಭೇದ ಅದ್ವೈತ ಹೀಗೆ ಕೆಲವು ಕಾಲ ಕಳೆಯಿತು. ಪಾಂಡವರು ಪರಮಾತ್ಮ ಅರಣ್ಯಪರ್ವದಲ್ಲಿ ಇವನು ದುಃಖ ದುಃಖನಾಗಿ ದುಃಖಿದ್ದಾಗಿ ಯಾರು ಇವನು ಧರ್ಮದ ಕುಳಿತು ಮಾಡಿದ್ದಾನೆ. ಆ ವೇಳೆಯಲ್ಲಿ ಏನಪ್ಪ ನಾನು ಈ ಕಷ್ಟ ಇಷ್ಟೊಂದು ಕಷ್ಟಗಳು ನನಗೆ ಆಗ್ತಾರೆ ಅವಾಗ ಆಡ್ತಾನೆ ಹೌದು ಹೋಗಿ ಅವನು ಹೇಳ್ತಾನೆ ನೀನು ಕೊಟ್ಟಿರುವ ಕಷ್ಟ ಏನು ದೊಡ್ಡದು ನಾನು ಕೊಟ್ಟಿರುವ ಕಷ್ಟವನ್ನು ಕೇಳ್ತೇನೆ. ಹೊರಟು ಹದಿನಾರರಲ್ಲಿ ಮೃತ್ಯು ಹೊರಟವಿಸಿದುದು ಕರ್ಮದಲ್ಲಿ ಮುರಹರಣ ಸೇವೆಯ ಮಾಡಿ ಸವೆದೊಡು ಸರ್ವಭಾವದಲ್ಲಿ ನಾನು ನನಗೆ ಮೃತ್ಯು ಬಂದು ಆವರಿಸಿದು. ಆವಾಗ ಮಹಾವಿಷ್ಣು ನಾನು ನನ್ನನ್ನು ಬಿಟ್ಟು ನೀನಿಲ್ಲ ಅಂತಂದು ಶರಣು ಭಾವದಿಂದ ನಾನು ಆ ವಿಷ್ಣುವಲ್ಲಿ ಶರಣಕ್ಕೆ ಆವಾಗ ಆ ಮೃತ್ಯು ಓಕರಿಸಿರಡು ಸಾಕು ನನಗೆ ಅಂತ ಓಕರಿದು ತಾನು ದುಂಗಬೇಕು ಅಂತ ಹೇಳಿ ತನ್ನನ್ನು ವಾಪಸ್ ಬಿಟ್ಟು ಮೃತ್ಯು ಅವನನ್ನು ಒಳಗೆ ಸೇರಿಸ್ಕೊಳ್ಬೇಕು ಅಂತ ಹೇಳಿದವಳು ವಾಪಸ್ ಬಿಟ್ಲು ಅರ್ಥ ತನ್ನ ಒಳಗೆ ಸೇರಿಸ್ಕೊಳ್ಳಿಕ್ಕಾಗಲಿಲ್ಲ ಮೃತ್ಯು ಹೋಗ್ಲಿಕ್ಕಾಗಲಿಲ್ಲ ಅವನಿಗೆ ಮಾತಾಡೇನಿಗೆ ಯಾಕೆ ಅವನಿರ್ತಕ್ಕಂಥ ಪರಬ್ರಹ್ಮ ತತ್ವ ಆ ತತ್ವ ಅಚಲವಾಗಿರ್ತಕ್ಕಂಥದ್ದು ಆ ಶಕ್ತಿಯನ್ನು ತನ್ನಿಂದ ದೇಶಕ್ಕೆ ಆಗುವುದಿಲ್ಲ ಈ ಶಕ್ತಿ ನನ್ನಲ್ಲಿಲ್ಲ ಅವನಂತೆ ಅಂದ್ಕೊಂಡು ಆಗುವುದಿಲ್ಲ ಅಂತ ಹೇಳಿಬಿಟ್ಟು ಕರುಣಿ ವಿಜಯಂಗ ಇದು ಮೃತ್ಯುವೆ ಇದುರೆ ಕಡಲೊಳಗೆ ನನ್ನನ್ನು ಬಲಸೆಳೆದನು ಮೃತ್ಯುವಿನ ಆ ಕಡಲಿಂದ ನನ್ನನ್ನು ಬಲಸೆಳೆದು ತನ್ನ ಭಕ್ತನನ್ನಾಗಿ ಮಾಡಿಕೊಂಡನು. ಯಾಕೆ ಲೋಕದಲ್ಲಿ ಡಂಗಳು ಓಡಿಸಿದ ಈ ಕಮಲ ನಾಭಕಣ ಇವನು ಕಮಲ ನಾಭಕಣ ಕರುಣೈಕನಿ ನಿಮಗೊಲಿದನೆಂದನು. ಈ ಕೃಷ್ಣ ನಿಮಗೆ ಒಲಿದು ಬಂದಿದ್ದಾನೆ ನಿಮ್ಮ ಮತ್ತೆ ಆಗಬೇಕು ಕೇರು ನಿಮ್ಮಲ್ಲಿ ಕ್ಷೀಣತ್ವ ತಿಳ್ಕೊಂಡಿದ್ದೀನಿ ಪಾಂಡವರು ನಿಮಗೆಲ್ಲರೂ ಒಲಿದು ಬಂದಂತಹ ಕರುಣೈಕನಿ ಕರುಣ ಸಾಗರ ಅವನು ಆ ನನ್ನನ್ನು ಹೊಂದಿದರೆ ಯಾರಿಗೂ ಭಯವಿಲ್ಲ. ಅವನು ನನ್ನನ್ನು ಪರಮಭಾಗವತನ ಸಾರಲಿಕ್ಕೆ ಕಷ್ಟವನ್ನು ಕೊಟ್ಟ ಈಗ ನೀವು ಪರಮಭಾಗವತರು ಭಾಗವತರು ನಿಮ್ಮನ್ನ ನಿಮ್ಮನ್ನು ಈ ಕಷ್ಟ ಪರಂಪರೆಯನ್ನು ದೂರೀಕರಿಸಿ ನಿಮ್ಮನ್ನು ಸದ್ಗತ್ ಒಂದು ಸದ್ಗತಿಗಳೇ ನಿಮ್ಮನ್ನು ಕರೆದುಕೊಂಡು ಹೋಗಿರುವ ಒಂದು ಕಾರಣದಿಂದ ಬಂದಂತಹ ಕರುಣಾಕರ ಮೂರ್ತಿಯನ್ನು ಆ ಕೃಷ್ಣ ಕೇಳಿದಾರಲ್ಲ ಮಹಾವಿಷ್ಣು ಕರುಣಿಗರಿ ನಿಮಗೊಲಿದನೆಂದನು. ಇದಿಷ್ಟೇ ಏಕಮೇವಾದಿತ್ಯನೆಂಬ ನಿರಾಕುಳಿತ ತೇಜೋನಿಗೆ ಮಾಯಾ ಗಾತ್ರದೊಳಾಯಿತು. ಈ ಮಾಯೆ ಅವನು ಹುಟ್ಟಬೇಕಾದ್ರೆ ಮಾಯೆ ಅವನೊಂದಿಗೆ ಸಂಯೋಗ ಆಯಿತು. ಅದಕ್ಕೆ ಅವನಿಗೆ ಇಲ್ಲಿ ಕೃಷ್ಣ ಅಂತಿದ್ದ ಅಲ್ಲಿ ಮಾಯೆ ಅಂತಿದ್ದ ಆ ಮಾಯೆ ಈ ಕೌಶಲನ ತಲೆಯನ್ನು ಬಿಟ್ಟು ಹೋಗಿದ ಮಾಯೆ ಹುಟ್ಟಿರುವುದು ಯಶೋಧೆ ಯಶೋಧೆಯ ಹಾಲನ್ನು ಬರೆದಂಥವನು ಶ್ರೀ ಕೃಷ್ಣ. ಈ ದಿಶೆಯಲ್ಲಿ ಕೃಷ್ಣ ಯಾವ ತಾಯಿ ಹಾಲನ್ನು ಕೊಡಿದ ಆ ಮಾಯೆ ಕೃಷ್ಣ ಆ ತಾಯಿಯ ಹಾಲನ್ನು ಬರೆದವಳು. ಈ ಮಾಯೆ ಕೃಷ್ಣನ ತಂಗಿ ಆ ತಂಗಿಯನ್ನು ನಾವು ನಮ್ಮ ಈ ಲೌಕಿಕ ಪ್ರಪಂಚದಲ್ಲಿ ಸಂಬಂಧವನ್ನು ಒಂದು ಒಬ್ಬರಿಗೆ ಒಬ್ಬರಿಗೂ ಸಂಬಂಧವನ್ನು ಕಲ್ಪಿಸಿದಂತೆ ವಿಷ್ಣುವಿನ ಅರ್ಥಾತ್ ಕೃಷ್ಣನ ಆ ಒಳಗಿರ್ತಕ್ಕಂಥ ಜೀನ್ಸು ಅದೇ ಯಶೋಧೆಯಿಂದ ಬಂದಿರತಕ್ಕಂಥದ್ದು ಅದೇ ಯಶೋಧೆಯಿಂದ ಬಂದಿರತಕ್ಕಂಥ ಜೀನ್ಸ್ ಆಡುವಂಥದ್ದು ವೈಜ್ಞಾನಿಕ ಪ್ರಪಂಚದಲ್ಲಿ ಅವಳೇ ಮಾಯೆ. ಆ ಮಾಯೆ ಪಾರ್ವತಿ ಗೌರಿ ಶಿವನನ್ನು ಕೂಡಿದಾಳ. ಈ ರೀತಿಯಲ್ಲಿ ನೋಡಿದರೆ ಅಲ್ಲಿರ್ತಕ್ಕಂಥ ರಕ್ತವು ಈ ವಿಷ್ಣು ತತ್ವದಲ್ಲಿರ್ತಕ್ಕಂಥ ರಕ್ತವೇ ಇವು ವಿಷ್ಣುವಲ್ಲಿರ್ತಕ್ಕಂಥದ್ದು ಮಾಯೆ. ಜಗತ್ತಿನಲ್ಲಿ ಈ ಮಾಯೆಯನ್ನು ತೋರಿಸಿ ತನ್ನ ತನ್ನ ಭಕ್ತರನ್ನು ಸಚ್ಚರನ್ನು ಸಜ್ಜನರನ್ನು ಪಾಲಿಸಬೇಕೊಳ್ಳುವ ಕಾರಣಕ್ಕೆ ಒಂದು ಅವತಾರವನ್ನು ಎತ್ತಿ ಭೂಮಿಗೆ ಬಂದು ಮಹಾವಿಷ್ಣು ಭಕ್ತರ ಉದ್ದಾರದಿಂದ ಅವರು ಏನೋ ಮನೆಗಳಿಗೆ ಎದ್ದಿದ ಆಚರಿಸಿ
ಸೇರ್ತದಂತೆ ತತ್ತದ್ ಲೋಕ ಅನುವರ್ತತೆ ಇರುವಂಥ ರೀತಿಯಲ್ಲಿ ಅವನು ಮಾಡ್ತಿರ್ತಕ್ಕಂಥದ್ದು ಕೇವಲ ಅವನು ಈ ಎಲ್ಲ ಈ ಅವತಾರಗಳ ಉದ್ದೇಶ ಏನೋ ದೌಷ್ಟ್ಯವನ್ನು ಪರಿಹಾರ ಮಾಡುವುದು, ಸಜ್ಜನಿಕೆಯನ್ನು ಎತ್ತಿ ಹೇಳುವುದು. ಇಷ್ಟರ ಹೊರತಾಗಿ ಬೇರೆ ಇಲ್ಲ. ಸಜ್ಜನರು ಸತ್ತಿನ ಕಡೆಗೆ ತಮ್ಮ ಮಾರ್ಗವನ್ನು ಅವಲಂಬಿಸಿ ಹೋದರೆ ಸನಾತನ ಪರಂಪರೆಯಂತೆ ಆ ಸತ್ತು ಆ ಸತ್ತಿನಲ್ಲಿ ಈ ತತ್ ಹೇಳುವಂಥ ಸತ್ತು ತತ್ತು ಎರಡು ಸೇರಿದವಾಗ ಈ ಅದ್ವೈತವಾದಂತಹ ಒಂದು ಪರಬ್ರಹ್ಮದಲ್ಲಿ ಸೇರಲು ಶಕ್ತಿ ಆಡುವಂಥದ್ದನ್ನು ಮಾರ್ಕಂಡೇ ಮಾಡಿ ಧರ್ಮರಾಯನಿಗೆ ಹೇಳುವಂತಹದ್ದು ಆ ಹರಾತ್ಮಜ ಹಸುರೆ ಹಸುರೆ ಕಣ್ಣ ವ್ಯೂಹದಲ್ಲಿ ತಾರಕ ನಿಕ್ಕನೆ ಅಂದ್ರೆ ಈ ತಾರಕನನ್ನು ಅಪ್ಪುತ್ತಿದ್ದಾನೆ ಯಾರು ಚಿಕ್ಕ ಮೂರ್ತಿ ಯಾರು ಸುಬ್ರಹ್ಮಣ್ಯ ಇದು ಸ್ಕಂದಪುರಾಣದ ಕೊನೆಯ ಘಟ್ಟ. ಆ ಅದಕ್ಕಾಗಿ ಈ ತಾರಕನ ಸಂಹಾರ ಮಾಡಿದಂತಹ ಸುಬ್ರಹ್ಮಣ್ಯನ ನೆನೆದು ನಾನು ಚಿಂತನೆ ಮಾಡ್ತೇನೆ. ತಾರಕನ ಇಕ್ಕನೆ ಇಕ್ಕೋದನ್ನು ಅವನ ಇಕ್ಬಿಡೋದೆ ನಾನು ಇಗೊಂದೇಳಿ ನಾನು ಇಕ್ಬಿಡ್ತಾನೆ ಹೇಳ್ತಾರಲ್ಲ ತಾರಕನ ಇಕ್ಕನೆ ಆ ಅವರ ಜಯ ಸಿರಿಯು ಧರ್ಮದ ಬೆನ್ನಲ್ಲಿರುವುದರಿಂದ ನಿನ್ನ ನಿಮ್ಮ ಈ ಮಹಾಭಾರತದ ಮುಂದಿನ ಆ ಒಂದು ಜಯ ಆಗುವಂತಹದ್ದು ಧರ್ಮದೊಳಗೆ ಹೀಗಿದೆ. ನೀವು ನಿಮ್ಮ ಧರ್ಮವನ್ನು ಬಿಡುವೆ ಧರ್ಮವನ್ನು ಕಾಪಾಡಿಕೊಳ್ಳಿ ನಿಮಗೆ ಒಳ್ಳೆಯ ಅಂತ ಹೇಳಿ ಆ ಮಾರ್ಕಾಂಡೆ ಧರ್ಮರಾಜಿಗೆ ಹೇಳತಕ್ಕಂಥದ್ದು ಭಾರತದಲ್ಲಿ ಹುಟ್ಟಿಯಾಗಿದೆ. ಇಲ್ಲಿ ಅವರ ಇದರಲ್ಲಿ ಅರಳಿಕೊಳ್ಳುವುದರಲ್ಲಿ ಹುಟ್ಟಿ ಇದೆ. ಇಲ್ಲಿ ಇರ್ತಕ್ಕಂಥದ್ದು ಮತ್ತೇನಿಲ್ಲ, ಕೇವಲ ಆ ದೇವರು ಈ ದೇವರು ಅಂತ ನಾವು ಪೂಜೆ ಮಾಡ್ಬೋದು ಮಾಡಬಾರ್ದು ಅಂತ ಹೇಳುವಂಥದ್ದು ನಾನು ಹೇಳುವಂಥ ಒಂದು ಸ್ಥಾನದಲ್ಲೂ ಇಲ್ಲ. ಆದರೆ ನಾವು ಮನಸ್ಸಿನಲ್ಲಿ ಭಾವಿಸಿಕೊಳ್ಬೇಕಂಥದ್ದು ಎಲ್ಲವೂ ಒಂದೇ. ಈ ಮನೆಗಳಲ್ಲಿ ನಿಜವಾಗಿರುತ್ತೆ ಎಲ್ಲವೂ ಒಮ್ಮೆ ಎಲ್ಲ ವಿಘ್ನೇಶ್ವರ ವಿಘ್ನವನ್ನು ಭರಿಸುವಂತಹ ಪರಾತ್ಪರ ಮೂರ್ತಿ ಮಹಾವಿಷ್ಣು. ಅದನ್ನೇ ಸುಖಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಸರ್ವವಿಘ್ನಶಾಂತಿ. ಆ ವಿಷ್ಣು ಮೂಲ ಅಲ್ಲಿರ್ತಕ್ಕಂಥ ಶಿವ, ಆ ಆನಂದ ಸ್ವರೂಪ. ಆ ಆನಂದ ಸ್ವರೂಪವನ್ನು ನಾವು ನೆನೆದು ಅದ್ವೈತವಾಗಿರ್ತಕ್ಕಂಥ ಪರಬ್ರಹ್ಮನ ಸೇರುವ ಒಂದು ಹವಳಿಕೆಯಲ್ಲಿ ಇದ್ದರೆ ನಮಗೆ ಮುಂದೆ ಸದ್ಗು ಸಿಗ್ತದೆ ಹೇಳುವಂಥದ್ದನ್ನು ಮಾತನ್ನು ಮುಗಿಸಿ ಸ್ವಸ್ತಿ ಮೇ 30 ಸೋಮವಾರ ಅಂದ್ರೆ ನಾಳೆ